ಒಂದೆಡೆ ದುರಸ್ತಿಗೆ ತಲುಪಿ ಬಾಗಿಲು ಹಾಕಿಕೊಂಡಿರುವ ಅಂಗನವಾಡಿ ಕಟ್ಟಡ, ಇನ್ನೊಂದೆಡೆ ಪಕ್ಕದಲ್ಲಿಯೇ ತಾತ್ಕಾಲಿಕ ಅಂಗನವಾಡಿ ನಿರ್ಮಾಣಕ್ಕೆ ಮುಂದಾಗಿರುವ ಗ್ರಾಮಸ್ಥರು, ಮತ್ತೊಂದೆಡೆ ನಿರ್ಮಾಣಗೊಂಡ ಅಂಗನವಾಡಿಯಲ್ಲಿ ಖುಷಿಯಿಂದ ಪೂಜೆ ಸಲ್ಲಿಸ್ತಾ ಇರುವ ಮಕ್ಕಳು. ಈ ದೃಶ್ಯ ಕಂಡುಬಂದದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಿಳೇಗೂಡ ಗ್ರಾಮದ ಉಡಳ್ಳಿಯಲ್ಲಿ. ಕಳೆದ 4-5 ವರ್ಷಗಳಿಂದ ಬಿಳೇಗೂಡ ಗ್ರಾಮದಲ್ಲಿರುವ ಅಂಗನವಾಡಿ ಕಟ್ಟಡ ದುರಸ್ತಿ ತಲುಪಿತ್ತು. ಕಳೆದ ವರ್ಷ ಅಂಗನವಾಡಿಯಲ್ಲಿ ಮಕ್ಕಳನ್ನ ಕೂರಿಸೋದು ಅಪಾಯಕಾರಿಯಾಗಿದ್ದರಿಂದ ಅಧಿಕಾರಿಗಳು ಬಾಡಿಗೆ ಕಟ್ಟಡ ನೋಡಲು ಸೂಚಿಸಿದ್ರು. ಆದರೆ ಗ್ರಾಮದಲ್ಲಿ ಬಾಡಿಗೆ ಕಟ್ಟಡವೇ ಸಿಗದ ಕಾರಣ ಗ್ರಾಮದಲ್ಲೇ ಒಬ್ಬರು ತಮ್ಮ ಮನೆಯ ಒಂದು ಕೋಣೆಯನ್ನೇ 3 ತಿಂಗಳ ಅವಧಿಗೆ ಮಕ್ಕಳ ವಿದ್ಯಾರ್ಜನೆಗೆ ಅಂತ ಕೊಟ್ಟಿದ್ರು. ಇತ್ತ ಕಟ್ಟಡ ಮಂಜೂರಿಗಾಗಿ ಕಾದು ಕುಳಿತಿದ್ದ ಊರವರು ಇಲಾಖೆಗಳಿಗೆ ಅಧಿಕಾರಿಗಳಿಗೆ ಅದೆಷ್ಟೇ ಮನವಿ ಮಾಡಿದ್ರು, ಈವರೆಗೂ ಯಾವುದೇ ಪ್ರಯೋಜನ ಆಗಿಲ್ಲ. ಇತ್ತ ಮನೆಯವರು ಕೊಟ್ಟ ಅವಧಿ ಕೂಡ ಮುಕ್ತಾಯಗೊಂಡ ಕಾರಣ ಇದೀಗ ಉಡಳ್ಳಿ ಬಿಳೇಗೌಡ ಗ್ರಾಮಸ್ಥರು ಸೇರಿ ಹಳೆ ಅಂಗನವಾಡಿ ಕಟ್ಟಡದ ಬಳಿಯೇ ತಾತ್ಕಾಲಿಕ ಕಟ್ಟಡವನ್ನು ತಾವೇ ನಿರ್ಮಾಣ ಮಾಡಿದ್ದಾರೆ. ಇದೀಗ ಅಂಗನವಾಡಿ ಸಿದ್ಧಗೊಂಡಿದ್ದು ಮಕ್ಕಳು ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಪೂಜೆ ಸಲ್ಲಿಸಿ ಅಂಗನವಾಡಿಯಲ್ಲಿ ವಿದ್ಯಾಭ್ಯಾಸ ಆರಂಭ ಮಾಡಿದ್ದಾರೆ. ಗ್ರಾಮದಲ್ಲಿರುವ ಅಂಗನವಾಡಿ ದುರಸ್ತಿಗೊಂಡು ಹಲವು ವರ್ಷ ಕಳೆದಿದ್ದು ಈವರೆಗೂ ಕಟ್ಟಡ ಮಂಜೂರಿಯಾಗಿಲ್ಲ. ಅಂಗನವಾಡಿಯಲ್ಲಿ ಸುಮಾರು 20-ಕ್ಕೂ ಹೆಚ್ಚು ಮಕ್ಕಳಿದ್ದಾರೆ. ಈ ಅಂಗನವಾಡಿ ಬಿಟ್ಟರೆ 4-5 ಕಿಲೋಮೀಟರ್ ದೂರ ಹೋಗಬೇಕು. ಹೀಗಾಗಿ ಕೂಡಲೇ ಸರ್ಕಾರ ಗ್ರಾಮದಲ್ಲಿ ಅಂಗನವಾಡಿ ಕಟ್ಟಡ ಮಂಜೂರು ಮಾಡಬೇಕು, ತುರ್ತಾಗಿ ನಿರ್ಮಾಣ ಮಾಡಬೇಕು ಅಂತ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಇದು ಬಿಳೆಗೋಡ್ ಗ್ರಾಮದ ಉಡಳ್ಳಿ ಒಂದು ಅಂಗನವಾಡಿ. ನಮ್ಮ ಅಂಗನವಾಡಿ ಒಂದು 5 ವರ್ಷದಿಂದ ಒಂದು ಬೀಳುವಂತ ಸ್ಥಿತಿಯಲ್ಲಿತ್ತು. ಆ ಸ್ಥಿತಿಯಲ್ಲಿದ್ರು ನಾವು ಒಂದು ರಿಪೇರಿ ವ್ಯವಸ್ಥೆಯನ್ನು ಮಾಡಿಕೊಂಡು ಅಲ್ಲೇ ಇದು ಮಾಡ್ತಿದ್ವಿ, ಅಂದ್ರೆ ಮಕ್ಕಳಿಗೆ ಪಾಠ ಕಲಿಸ್ತಾ ಇದ್ರು ಅಕ್ಕೋರು. ಇವಾಗ ಏನಾಗಿದೆ ಕೇಳಿದ್ರೆ 1 ವರ್ಷದಿಂದ ಪೂರ್ತಿ ಹಾಳಾಗೋಗಿದೆ, ಅಲ್ಲಿ ಕುತ್ಕೊಳ್ಳೋಂತ ಸ್ಥಿತಿನೂ ಇರಲಿಲ್ಲ. ಹಾಗಾಗಿ ನಾವು ನಮ್ಮೂರಲ್ಲೇ ಒಬ್ಬರ ಮನೆಗೆ ಶಿಫ್ಟ್ ಮಾಡಿದ್ವಿ. ಶಿಫ್ಟ್ ಮಾಡಿ ಅಲ್ಲಿ ಒಂದು ಬಾಡಿಗೆ ವ್ಯವಸ್ಥೆಯಲ್ಲಿ ಮಾಡ್ಕೊಂಡಾಗಿತ್ತು. ಆದ್ರೆ ಅದು ದೀಪಾವಳಿ ತನಕ ಅನ್ನೋ ಒಂದೇ ಇದಿತ್ತು ಅವ್ರದ್ದು ಕಂಡೀಷನ್. ದೀಪಾವಳಿ ನಂತರ ನಾವು ಅನಿವಾರ್ಯವಾಗಿ ಈಗ ಬೇರೆ ಕಡೆ ಶಿಫ್ಟ್ ಮಾಡಬೇಕಾಯ್ತು. ಈಗ ಅಂಗನವಾಡಿ ಗ್ರೌಂಡ್ ಅಲ್ಲಿ ನಾವು ಈಗ ಒಂದು ಚಪ್ರ ಹಾಕಿ ಒಂದು ಶೆಡ್ ಮಾಡುವಂತ ವ್ಯವಸ್ಥೆ ಮಾಡಿದೀವಿ ಚಪ್ರ ರೂಪದಲ್ಲಿ. ಅದು ತಾತ್ಕಾಲಿಕ, ಯಾಕೆಂದ್ರೆ ಈಗ ಮಳೆಗಾಲ ಬಂತು ಅಂದ್ರೆ ಮಳೆಗಾಲದಲ್ಲಿ ಅದು ಕುತ್ಕೊಳ್ಳಿಕ್ ಆಗೋದಿಲ್ಲ. ಅದಕ್ಕಾಗಿ ನಮ್ಗೆ ಪರ್ಯಾಯ ವ್ಯವಸ್ಥೆ ಮಾಡ್ಕೊಳ್ಳಿಕ್ ಆಗದೇನೆ ಇದೊಂದು ಶೆಡ್ ಮಾಡ್ಕೊಂಡಿದೀವಿ. ಈ ಶೆಡ್ಡು ಈಗ ಮಳೆಗಾಲ ತನಕ ಬರೋದಿಲ್ಲ. ಮಳೆಗಾಲದ ನಂತರ ನಮ್ಗೆ ಒಂದು ಹೊಸ ಕಟ್ಟಡ ಮಂಜೂರಿ ಕೊಡಬೇಕು ಅನ್ನೋದು ನಮ್ದೊಂದು ಊರವ್ರ ಎಲ್ಲ ಒಂದು ಬೇಡಿಕೆ. ಇದನ್ನ ಗೌರ್ಮೆಂಟ್ ನಮ್ಗೆ ನೆರವೇರಿಸ್ ಕೊಡ್ಬೇಕು, ಈ ನಮ್ದೊಂದು ಕೋರಿಕೆನ ಈಡೇರಿಸ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತೀವಿ. ನಮ್ಮ ಊರಲ್ಲಿ ಅಂಗನವಾಡಿ ಕಟ್ಟಡ ಈಗ 5 ವರ್ಷ ಆಗಿ ಅಂಗನವಾಡಿ ಶಾಲೆ ಹಾಳಾಗಿದೆ. ಹೌದಾ? ಆದ್ದರಿಂದ ಇಲ್ಲಿ ಅಂಗನವಾಡಿ ಗೋಡೆ ಅಂತೂ ಪೂರ್ತಿ ಎಂಥದೂ ಇಲ್ಲ. ಅಂಗನವಾಡಿಯಲ್ಲಿ ಪೂರ್ತಿ ಬೀಳಕ್ಕಾಗೈತೆ, ಬೀಳೋ ಸ್ಥಿತಿಯಲ್ಲೈತೆ. ಮಕ್ಕಳಿಗೆ ಕಲಶನ ಅಂದ್ರೆ ನಮಗೆ ಜಾಗನೇ ಇಲ್ಲ. ಇಲ್ಲಿ ಬೇರೆ ಏನಾದ್ರು ಜಾಗ ಕೊಡ್ತೇನೆ ಅಂದ್ರೆ ಒಬ್ರು ಈಗ ಪಂಚಿಸೋದು ಇಲ್ಲ ಊರಲ್ಲಿ. ಆದರೆ ನಾವು ಒಂದು ಜಾಗ ಇದು ಅಂಗನವಾಡಿಯಲ್ಲಿ ಮನೆಯಲ್ಲೇ ಮಾಡಿದ್ದೆವು. ಈಗ ತಾತ್ಕಾಲಕ್ಕೆ ಅದು ಹಂಗೆ 1 ವರ್ಷ ನಮಗೆ ಪೂರೈಸ್ತೇವೆ. ಆ ನಂತರ ಬೇರೆ ಕಡೆಗೆ ಈಗ ಜಾಗ ಇಲ್ಲ ಹೇಳಿ ಅಂಗನವಾಡಿಯಲ್ಲೇ ಒಂದು ತಾತ್ಕಾಲಿಕವಾಗಿ ಚಪ್ರವನ್ನು ಮಾಡಿ ನಾವು ಅಂಗನವಾಡಿಯನ್ನು ಕಟ್ತಾ ಇದ್ದೇವೆ. ಈಗ ಹುಡುಗರಿಗೆ ನಮಗೆ ಕಲಿಸಬೇಕು ಬಿಡಬೇಕು ನಮಗೆ ಬಹಳ ಬಹಳ ನಮಗೆ ತೊಂದರೆ ಆಗ್ತಾ ಐತೆ. ಕಡಿಮೆ ಅಂದ್ರೆ ಒಂದು 25 ಜನ ಮಕ್ಕಳಿದ್ದಾರೆ. ಇಲ್ಲಿಂದ ಸಮನೆ ಬೇಡ ಅಂದ್ರೆ ಒಂದು 3 ಕಿಲೋಮೀಟರ್ ಆಗ್ತೈತೆ, 5 ಕಿಲೋಮೀಟರ್ ಆಗ್ತೈತೆ ಬೇರೆ ಅಂಗನವಾಡಿ. ಹೌದು, ಹಾಗಾಗಿ ನಮಗೆ ಬಹಳ ತೊಂದರೆ ಆಗ್ತಾ ಐತೆ. ಈಗ ಏನ್ ನಿಮ್ಮ ಆಗ್ರಹ ಏನು? ಈಗ ನಮಗೆ ಬೇಗ ಅಂದ್ರೆ ಸರ್ಕಾರದಿಂದ ಆದಷ್ಟು ಬೇಗ ನಮಗೆ ಮಂಜೂರಿ ಅರ್ಹತೆ ಆಗ್ಬೇಕಾಗೈತೆ. ನಿರ್ಮಾಣ ಆಗ್ಲೇಬೇಕು, ಪ್ರಯತ್ನ ಮಾಡ್ತಾ ಇದ್ದೇವೆ. ಇನ್ನು ಜಿಲ್ಲೆಯಲ್ಲಿ 2782 ಅಂಗನವಾಡಿ ಕೇಂದ್ರಗಳಿದ್ದು ಈ ಪೈಕಿ 322 ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲೇ ನಡೀತಾ ಇವೆ. ಅಂಗನವಾಡಿಗೆ ಕಳೆದ ಏಪ್ರಿಲ್ ತಿಂಗಳಿನಿಂದ ಇದುವರೆಗೂ ಸುಮಾರು 8 ತಿಂಗಳ ಬಾಡಿಗೆ ಹಣ ಸರ್ಕಾರದಿಂದ ಪಾವತಿಯಾಗಿಲ್ಲ. ಹೀಗಾಗಿ ಅಂಗನವಾಡಿ ಸಿಬ್ಬಂದಿ ತಮ್ಮ ವೇತನದಲ್ಲಿ ಪ್ರತಿ ತಿಂಗಳ ಬಾಡಿಗೆಯನ್ನು ಪಾವತಿಸಬೇಕಾಗಿದೆ. ಈ ಬಗ್ಗೆ ಅಧಿಕಾರಿಗಳನ್ನ ಕೇಳಿದ್ರೆ ಅಂಗನವಾಡಿಗಳ ಬಾಡಿಗೆ ಪಾವತಿ ವಿಳಂಬ ಆಗಿರುವುದು ಗಮನಕ್ಕೆ ಬಂದಿದೆ, ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸುವುದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಸೂಚಿಸಲಾಗಿದೆ. ಇದೀಗ ಮತ್ತೊಮ್ಮೆ ಖುದ್ದು ಸರ್ಕಾರಕ್ಕೆ ಈ ಬಗ್ಗೆ ಪ್ರಸ್ತಾವನೆ ಸಲ್ಲಿಸಿ ಆದಷ್ಟು ಶೀಘ್ರದಲ್ಲಿ ಸಮಸ್ಯೆ ಪರಿಹರಿಸಲು ಪ್ರಯತ್ನಿಸುವುದಾಗಿ ತಿಳಿಸಿದ್ದಾರೆ. ನನ್ನ ಜಿಲ್ಲೆಯಲ್ಲಿ 2782 ಅಂಗನವಾಡಿ ಇದೆ. ಅದರಲ್ಲಿ ನಮ್ಮ 322 ಅಂಗನವಾಡಿ ಬಾಡಿಗೆ ಕಟ್ಟಡದಲ್ಲಿದೆ. ಅದಕ್ಕೆ 2103 ಅಂಗನವಾಡಿ ಸ್ವಂತ ಕಟ್ಟಡದಲ್ಲಿದೆ.
ರಿಮೈನಿಂಗ್ ಕೆಲವು ಅಂಗನವಾಡಿ ನಿಯರೆಸ್ಟ್ ಶಾಲೆಗಳು ಅಥವಾ ಸಮುದಾಯ ಭವನ್ ಬಿಲ್ಡಿಂಗ್ನಲ್ಲಿ ಕೂಡ ನಡೀತಾ ಇದೆ. ಈಗ 322 ಅಂಗನವಾಡಿನಲ್ಲಿ ಬಾಡಿಗೆ ಕನಿಷ್ಠ 5,000-6,000 ಡಿಪೆಂಡಿಂಗ್ ಆನ್ ದ ಲೋಕಲ್ ಏರಿಯಾ ರೇಟ್ ಪ್ರಕಾರ ಅವರು ಬಾಡಿಗೆ ಕೊಡ್ತಾ ಇದ್ದಾರೆ. ಈಗ ತಾವುಕಿಡಿದಾಗ ಕೆಲವು ಕಡೆ ಒಂದು ವರ್ಷ ಅಥವಾ 8 ತಿಂಗಳಿಂದ ಬಾಡಿಗೆಯನ್ನು ಕೊಟ್ಟಿಲ್ಲ. ನಾನು DDWCD ಜೊತೆ ಒಂದು ಕೋಆರ್ಡಿನೇಟ್ ಮಾಡಿ ಮಾತಾಡ್ತೀನಿ. ಲಾಸ್ಟ್ ಟೈಮ್ ಅವರು ಮೀಟಿಂಗ್ನಲ್ಲಿ ಮಾಡುವಾಗ ಅವರು ಏನು ಹೇಳಿದ್ದಾರೆ, ಸ್ಟೇಟಿಂದ ಅನುದಾನ ಇನ್ನು ಮುಂದೆ ಬರ್ತಾ ಇದೆ, 15 ದಿವಸ ಒಳಗಡೆ ಬರ್ತಾ ಇದೆ, ನಾವು ಕ್ಲಿಯರ್ ಮಾಡ್ತೀನಿ ನನಗೆ ಹೇಳಿದರು. ಬಟ್ ಈವರೆಗೂ ಇನ್ನೂ ಮಾಡಲಿಲ್ಲ. ನಾವು ಡೆಫಿನೆಟ್ಲಿ ಅವ್ರ ಜೊತೆ ಮಾತಾಡ್ಕೊಂಡು ಕ್ಲಿಯರ್ ಮಾಡ್ತೀನಿ. KDP ಮೀಟಿಂಗ್ ಅಂದರೆ ನಾನು ಮಾತಾಡಿದೆ, ಅವರು ಆ ಒಂದು ಇಶ್ಯೂ ಕೆಲವು ಅವ್ರ ವೆಹಿಕಲ್ ಅಂದರೆ ಅಡ್ಮಿನ್ ಎಕ್ಸ್ಪೆಂಡಿಚರ್ ಈ ಕೂಡ ಇಶ್ಯೂಸ್ ಇದೆ, ಅದು ಇನ್ನೂ ಒಂದೊಂದು ನೆಕ್ಸ್ಟ್ 10-15 ದಿವಸ ಒಳಗಡೆ ಬರುತ್ತೆ ಅಂತ ಹೇಳಿದ್ದಾರೆ. ನಾನೊಂದು ಕೆಲಸ ಮಾಡ್ತೀನಿ, ಕಮಿಷನರ್ ಮೇಡಮ್ಗೆ ಒಂದು ನಾನೇ ಖುದ್ದಾಗಿ ಒಂದು ಪತ್ರ ಬರೀತೀವಿ ಈ ಥರ ಕೆಲವು ಅಂಗನವಾಡಿನಲ್ಲಿ. ನಾನು ಸ್ಟೇಟ್ ವೈಸ್ ಇಶ್ಯೂ ಇದೆ, ಡೆಫಿನೆಟ್ಲಿ ನಾನು ಕ್ಲಿಯರ್ ಮಾಡ್ತೀನಿ. ಒಟ್ಟಿನಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು 6 ತಿಂಗಳು ಕಳೆದರೂ ಗ್ಯಾರಂಟಿ ಯೋಜನೆಗಳ ಬಗ್ಗೆ ತಲೆ ಕೆಡಿಸಿಕೊಂಡಿರುವ ಸರ್ಕಾರ ಅಂಗನವಾಡಿಗಳ ಬಾಡಿಗೆ ಹಾಗೂ ಕಟ್ಟಡ ಮಂಜೂರಿಗೆ ಈವರೆಗೂ ಯಾವುದೇ ಕ್ರಮ ಕೈಗೊಳ್ಳದೇ ಇರೋದು ಮಾತ್ರ ನಿಜಕ್ಕೂ ದುರಂತ. ಇನ್ನಾದರೂ ಅಂಗನವಾಡಿಗಳ ಬಾಡಿಗೆ ಹಾಗೂ ಕಟ್ಟಡ ಸಮಸ್ಯೆಗೆ ಶಾಶ್ವತ ಪರಿಹಾರವನ್ನ ಒದಗಿಸುವತ್ತ ಗಮನ ಹರಿಸಬೇಕಿದೆ. ಕ್ಯಾಮರಾಮನ್ ಗಿರೀಶ್ ನಾಯಕ್ ಜೊತೆ ಭರತ್ ಕಲ್ಲಡ್ಕ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಉತ್ತರ ಕನ್ನಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.